ದೆಹಲಿಗೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಎಸ್, ಪಾದಯಾತ್ರೆಯ ಕುರಿತಾಗಿ ಹೈಕಮಾಂಡ್ಗೆ ತಲುಪಿಸೋದಕ್ಕೆ ಈಗ ದಿಢೀರಂತ ದೆಹಲಿಗೆ ತೆರಳಿದ್ದಾರೆ ಬಿವೈ ವಿಜಯೇಂದ್ರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಸಮರ ಮುಂದುವರೆದಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಆಗಸ್ಟ್ 3 ಪಾದಯಾತ್ರೆ ನಡೆಸೋದಕ್ಕೆ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಪಾದಯಾತ್ರೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ದೆಹಲಿಗೆ ತೆರಳಿದ್ದಾರೆ ಎಂದು ಹೈಕಮಾಂಡ್ ಜೊತೆ ಬಿವೈ ವಿಜಯೇಂದ್ರ ಚರ್ಚೆಯನ್ನ ಮಾಡಲಿದ್ದಾರೆ. ಬಿಜೆಪಿ ನಾಯಕರ ಅಸಮಾಧಾನ ಸೇರಿ ಹಲವು ವಿಚಾರಗಳ ಕುರಿತಾಗಿ ಹಾಗೆ ಪಾದಯಾತ್ರೆಯ ಕುರಿತಾಗಿಯೂ ಕೂಡ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಈಗ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ತಲುಪಿದ್ದಾರೆ. 2 ಕಾಲ ರಾಜ್ಯ ಪ್ರವಾಸ ಆಯಿತು. ಈಗ ಸದ್ಯ ರಾಜ್ಯ ಪ್ರವಾಸಕ್ಕೆ ಬ್ರೇಕ್ ಹಾಕಿ ದಿಢೀರಂತ ದೆಹಲಿಗೆ ತೆರಳಿದ್ದಾರೆ. ಮತ್ತೊಂದು ಕಡೆ ಪಾದಯಾತ್ರೆ ನಡೆಯುತ್ತೋ ಇಲ್ವೋ ಅನ್ನೋದೇ ಬಹುತೇಕ ಡೌಟ್ ಆಗಿದೆ. ಯಾಕಂದ್ರೆ ನಿನ್ನೆ ನಡೆದಂತಹ JDS ಕೋರ್ ಕಮಿಟಿ ಸಭೆಯಲ್ಲಿ GT ದೇವೇಗೌಡರು ಸದ್ಯಕ್ಕೆ ಪಾದಯಾತ್ರೆ ನಡೆಸೋದು ಬೇಡ, ಯಾಕಂದ್ರೆ ರಾಜ್ಯದಲ್ಲಿ ವರುಣನ ಆರ್ಭಟದಿಂದ ಆಗ್ತಾ ಇರುವಂತಹ ಪ್ರವಾಹದ ಪರಿಸ್ಥಿತಿ ಇರೋದ್ರಿಂದ ಆ ಕಡೆ ಗಮನ ಹರಿಸೋಣ, ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ನಡೆಸೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕುರಿತಾಗಿ ಬಿಜೆಪಿ ನಾಯಕರಿಗೂ ಕೂಡ ಮನವಿಯನ್ನ ಮಾಡ್ಕೊಳ್ತೇವೆ ಅಂದಿದ್ದಾರೆ. ಹೀಗಾಗಿ ಪಾದಯಾತ್ರೆ ನಡೆಯುತ್ತೋ ಇಲ್ವೋ ಅನ್ನೋದೇ ಬಹುತೇಕ ಡೌಟ್. ಬಟ್ ಈಗ ಚರ್ಚೆಯನ್ನ ಮಾಡೋದಕ್ಕೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಈಗ ಇವತ್ತು ಹೈಕಮಾಂಡ್ ನಾಯಕರೊಟ್ಟಿಗೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಇರಬಹುದು, ಇತ್ತ JP ನಡ್ಡಾ ಜೊತೆಗೆ ಗಂಭೀರವಾಗಿ ಚರ್ಚೆಗಳನ್ನು ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಒಂದು ಪಾದಯಾತ್ರೆ ಕುರಿತಾಗಿ ಹಾಗೆ BJP ನಾಯಕರ ಅಸಮಾಧಾನ ಸೇರಿ ಹಲವು ವಿಚಾರಗಳ ಕುರಿತಾಗಿಯೂ ಕೂಡ ಬಿವೈ ವಿಜಯೇಂದ್ರ ಇವತ್ತು ದೆಹಲಿ ಅಂಗಳದಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ. ಕಾದು ನೋಡಬೇಕು ಏನೇನಾಗುತ್ತೆ ಮುಂದಿನ ಬೆಳವಣಿಗೆಗಳು ಅನ್ನೋದ್ರ ಕುರಿತಾಗಿ. ಸೊ ಒಂದು ಕಡೆ ಪಾದಯಾತ್ರೆಗೆ HDK ಕೂಡ ಹಾಜರಾಗುವುದಿಲ್ಲ, ಬಿಕಾಸ್ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಅವರು ಪಾದಯಾತ್ರೆಗೆ ಅಟೆಂಡ್ ಮಾಡ್ತಾ ಇಲ್ಲ. ಸೊ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇತ್ತ JDS ನಾಯಕರು ಕೂಡ ಸದ್ಯಕ್ಕೆ ಪಾದಯಾತ್ರೆ ಮಾಡೋದು ಬೇಡ ಅಂತ ಕೂಡ ನಿರ್ಧರಿಸಿದ್ದಾರೆ. ಸೊ JDS ಇದಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇದ್ದು BJP ಹಾಗಿದ್ರೆ ಪಾದಯಾತ್ರೆಯನ್ನು ಮಾಡುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ TV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.